ವೀಕ್ಷಕರೇ ಸನ್ಮಾರ್ಗನಿಗೆ ಸ್ವಾಗತ. ಬ್ರೇಕಿಂಗ್ ವರದಿಯೊಂದು ಬರ್ತಾ ಇದೆ. ಮಂಗಳೂರು ನಗರದ ಹೃದಯ ಭಾಗ ಹಂಬರಗಟ್ಟೆ ಸಮೀಪ ಒಂದು ಅವಘಡ ಸಂಭವಿಸಿದೆ. ಅವಘಡದಲ್ಲಿ ಬಸ್ ಒಂದು ಬೆಂಕಿಗೆ ಆಹುತಿಯಾಗಿದೆ. ವೇಗವಾಗಿ ಬರುತ್ತಿದ್ದ ಬಸ್ಗೆ ಅದೇ ವೇಗದಲ್ಲಿ ಎದುರಿನಿಂದ ಬಂದ ಬೈಕ್ ಒಂದು ಡಿಕ್ಕಿಯಾಗಿದೆ ಎಂಬ ಮಾಹಿತಿ ಇದೆ. ಡಿಕ್ಕಿಯಾಗಿ ಬೈಕ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಆ ಬೆಂಕಿ ಇಡೀ ಬಸ್ಸನ್ನು ಆವರಿಸಿದೆ. ಭಾಗಶಃ ಬೆಂಕಿ ಬಸ್ಸನ್ನು ಆವರಿಸಿದೆ. ಇದೇ ಸಂದರ್ಭದಲ್ಲಿ ನಗರದ ಅಗ್ನಿಶಾಮಕ ದಳ ಹಾಗೆ ಸ್ಥಳೀಯ ವಾಟರ್ ಸಪ್ಲೈ ಅಂದರೆ ಬೆಂಕಿ ನೀರನ್ನು ಕುಡಿಯುವ ನೀರನ್ನು ಸರಬರಾಜು ಮಾಡುವ ವಾಹನಗಳು ಅಲ್ಲಿಗೆ ತಲುಪಿದ್ದು ಬೆಂಕಿಯನ್ನು ನಂದಿಸುವ ಪ್ರಯತ್ನ ಮಾಡಿದೆ. ಹಾಗೆ ಒಂದಿಷ್ಟು ಬೆಂಕಿಯನ್ನು ನಂದಿಸಲಾಗಿದೆ. ಆದರೆ ಬಹಳಷ್ಟು ಹಾನಿ ಬಸ್ಸಿಗೆ ಆಗಿದೆ. ಸ್ಥಳೀಯ ನಾಗರಿಕರು ಒಂದಿಷ್ಟು ಜನ ಸಮಯ ಆತಂಕಿತರಾಗಿದ್ದರು. ಅಂದರೆ ಬೆಂಕಿ ತಗಲಿದ ಬಳಿಕ ಏನಾದರೂ ಅನಾಹುತ ಆಗ್ತದೋ ಅಥವಾ ಸ್ಫೋಟ ಆಗ್ತದೋ ಎಂಬ ಆತಂಕ ಕಾಡ್ತಾ ಇತ್ತು. ಈ ಸಂದರ್ಭದಲ್ಲಿ ಜನರು ಆಚೆ ಈಚೆ ಓಡಾಡುವ ಮತ್ತು ಸ್ಥಳೀಯ ಅಂಗಡಿಯವರು ಅಂಗಡಿಯನ್ನು ಮುಚ್ಚುವ ಪ್ರಕ್ರಿಯೆಯಲ್ಲಿ ತೊಡಗಿದ್ದರು. ಸರಿಯಾದ ಸಮಯಕ್ಕೆ ಅಂದರೆ ವಿಷಯ ತಿಳಿದ ಕೂಡಲೇ ಅಗ್ನಿಶಾಮಕ ದಳದವರು ಅಲ್ಲಿ ತಲುಪಿದ್ದಾರೆ. ತಲುಪಿದ ನಂತರ ಬೆಂಕಿಯನ್ನು ನಂದಿಸಿದ್ದಾರೆ. ಬೆಂಕಿ ಸಂಪೂರ್ಣವಾಗಿ ನಂದಿ ಹೋಗಿದೆ, ಆದರೆ ಹೊಗೆ ಆಡ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ಮಂಗಳೂರು ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರು ಸ್ಥಳಕ್ಕೆ ತಲುಪಿದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಜನರಿಗೆ ತಲುಪಿಸುವ ಮತ್ತು ಮಾಧ್ಯಮಗಳಿಗೆ ತಲುಪಿಸುವ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ವೀಕ್ಷಕರೇ, ಇದಕ್ಕೊಂದು ಪಕ್ಕಾ ಮಾಹಿತಿ ಬಂದಿದೆ. ಅಪಘಾತ ಸಂಭವಿಸಿದೆ. ಅಪಘಾತದ ಬಳಿಕ ಮೋಟರ್ ಸೈಕಲ್ ಅಂದರೆ ಬೈಕ್ ಏನಿತ್ತು ಅದು ಅಪಘಾತದ ಕೂಡಲೇ ಅಲ್ಲಿ ಬ್ಲಾಸ್ಟ್ ಆಗಿದೆ. ಅಂದರೆ ಅದರ ಪೆಟ್ರೋಲ್ ಟ್ಯಾಂಕಿ ಒಡೆದು ಹೋಗಿದೆ, ಅದರಿಂದ ಬೆಂಕಿ ಆವರಿಸಿದೆ. ಆ ಬೆಂಕಿಯಿಂದಾಗಿ ಬಾಸ್ ಸುಟ್ಟು ಕರಕಲಾಗಿದೆ. ಅಂದರೆ ಪೂರ್ಣವಾಗಿ ಸುಟ್ಟಿಲ್ಲ, ಆದರೆ ಡ್ರೈವರ್ ಇದ್ದ ಪರಿಸರ ಏನಿದೆ, ಡ್ರೈವರ್ ಕೂತ್ಕೊಂಡ ಸ್ಥಳ ಏನಿದೆ ಅದು ಸಂಪೂರ್ಣವಾಗಿ ಸುಟ್ಟು ಹೋಗಿದೆ. ಅಂದರೆ ಮಷಿನ್ ಭಾಗ ಸುಟ್ಟು ಹೋಗಿದೆ. ಒಳಗೆ ಇನ್ನಷ್ಟು ಆವರಿಸುವ ಮೊದಲು ಅಲ್ಲಿ ಅಗ್ನಿಶಾಮಕ ದಳದವರು ಮತ್ತು ಸ್ಥಳೀಯ ವಾಟರ್ ಸಪ್ಲೈ ಟ್ಯಾಂಕ್ನವರು ಬಂದಿದ್ದಾರೆ. ಬೆಂಕಿಯನ್ನು ನಂದಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಸೊ ಆ ಮೂಲಕ ಬೆಂಕಿಯನ್ನು ತಹಬಂದಿಗೆ ತಂದಿದ್ದಾರೆ. ಇದು ಮಂಗಳೂರು ನಗರ ಮಧ್ಯದಲ್ಲಿ ಆದ ಘಟನೆ. ಸಾಕಷ್ಟು ಆತಂಕವನ್ನು ಸೃಷ್ಟಿಸಿದ ಘಟನೆ. ಅಂದರೆ ಸಾಕಷ್ಟು ಜನರು ಭೀತರಾಗಿದ್ದರು. ಅಲ್ಲಿದ್ದ ಅಂಗಡಿಕಾರರು ಭೀತರಾಗಿದ್ದರು ಮತ್ತು ಅಲ್ಲಿ ಜನರ ಓಡಾಟ ಕೂಡ ಸಾಕಷ್ಟು ಈ ಸಮಯದಲ್ಲಿ ಇರ್ತಾ ಇತ್ತು. ಇದು ಸಾಕಷ್ಟು ಸಮಯದವರೆಗೆ ಜನರು ಆತಂಕಿತರಾಗಿರುವಂತೆ ಮಾಡಿತ್ತು. ಸೊ ಈ ಆತಂಕವನ್ನು ದೂರ ಮಾಡುವ ಪ್ರಯತ್ನ ಕೂಡ ಅಗ್ನಿಶಾಮಕ ದಳದಿಂದ ಆಗಿದೆ ಅಂತ ಮಾಹಿತಿ ಬಂದಿದೆ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.